ಮ್ಯಾಮ್, ನನ್ನ ಪರ್ಸ್ನಲ್ ಒಪಿನಿಯನ್, ಈ ರೀತಿಯ ಒಂದು ಕೃತ್ಯ ಮಾಡುವಂಥ ವ್ಯಕ್ತಿ ಅಲ್ಲ. ಬಟ್ ಏನೋ ಒಂದು ನೇರವಾಗಿ ತುಂಬ ನೇರವಾಗಿ ಮಾತಾಡ್ತಾರೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವರಾಗೆ ಅವರು ಯಾವುದೇ ಒಂದು ಇಂಟರ್ವ್ಯೂಸ್ಗಳಿಗಾಗಲಿ ಅಥವಾ ರಿಯಾಲಿಟಿ ಶೋಸ್ಗಳಿಗಾಗಲಿ ಹೋಗಲ್ಲ, ನಾನು ಮಾಡ್ತೀನಿ ಅಥವಾ ಮಾಡ್ತೀನಿ ಅಂತ. ಅವರ ಸಿನಿಮಾ ಏನಾಯಿತು, ಅವ್ರ ಸಿನಿಮಾ ಪ್ರಚಾರ ಏನಾಯಿತು, ಅಷ್ಟಕ್ಕೆ ಇರ್ತಾರೆ. ಆ್ಯಂಡ್ ಆದಷ್ಟು ಅವ್ರ ಕೈಲಾದಷ್ಟು ಎಷ್ಟು ಸಹಾಯ ಮಾಡ್ಬೋದು ಮಾಡ್ತಾರೆ. ನೀವು ಇವಾಗ ನೋಡ್ತಿದ್ರೆ ಎಷ್ಟೊಂದು ವೀಡಿಯೋಸ್ಗಳು ಹರಿದಾಡ್ತಿದೆ, ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಅವ್ರನ್ನ, ಆ್ಯಂಡ್ ಎಷ್ಟು ಸಹಾಯ ಮಾಡಿದ್ದಾರೆ ಎಲ್ರಿಗೂ. ಸೊ ನನಗನ್ಸುತ್ತೆ ಪರ್ಸ್ನಲಿ ಅವ್ರು ಈ ಒಂದು ಕೃತ್ಯನ ಮಾಡಿರಲ್ಲ. ಐ ವಿಶ್ ದಟ್ ಹೀ ಶುಡ್ ಕಮ್ ಬ್ಯಾಕ್ ಕ್ಲೀನ್. ಆ್ಯಂಡ್ ಆಲ್ಸೋ ನನಗೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ನೋಡಬೇಕು, ಆ್ಯಂಡ್ ಮತ್ತೆ ಒಂದು ದೊಡ್ಡ ಹಿಟ್ ಕೊಡಬೇಕು ಅನಿಸುತ್ತೆ. ಇನ್ನೊಂದು ಆಸೆ ಏನಿದೆ ಅಂತಂದರೆ, ಅವರು ಕ್ಲೀನಾಗಿ ಬಂದ ಮೇಲೆ ಪೊಲಿಟಿಕ್ಸ್ಗೆ ಏನಾದರೂ ಹೋಗಿ ಸಿ ಎಮ್ ಆದರೆ, ಈ ರೇಪ್ ಮಾಡೋರು ಮತ್ತು ಕೆಟ್ಟದಾಗಿ ಹೆಣ್ಮಕ್ಳ ಜೊತೆ ವರ್ತಿಸೋರಿಗೆಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋತಾರೆ ಅಂತ ಅನ್ಕೋತೀನಿ. ಐ ವಿಶ್ ಹಿಮ್ ಇನ್ ದಟ್ ಪ್ಲೇಸ್. ವೈ? ಬಿಕಾಸ್ ಈ ರೀತಿಯ ವ್ಯಕ್ತಿಗಳು ಅಂಥ ಒಂದು ಪ್ಲೇಸಲ್ಲಿದ್ದರೆ ಖುಷಿಯಾಗುತ್ತೆ. ನನಗೆ ಇಷ್ಟ ಅಂದರೆ ದರ್ಶನ್ ಸರ್ ಆಚೆ ಬರೋದು ನನಗೆ ಇಷ್ಟ ಇದೆ. ಅವ್ರ ಮುಖದಲ್ಲಿ ಆದಷ್ಟು ಬೇಗ ಸ್ಮೈಲ್ ನೋಡಬೇಕು, ಆ್ಯಂಡ್ ತುಂಬಾ ಹಿಟ್ ಸಿನಿಮಾಗಳನ್ನ ನೋಡಬೇಕು ಇನ್ನು ಮುಂದೆ. ಇಲ್ಲ, ಅವರು ಏನೋ ಇದನ್ನು ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಅಥವಾ ಏನೋ ಮಾಡೋಕ್ಕೂ ಏನೋ ಆಗಿರ್ಬೋದು ಅಲ್ವಾ. ಇದು ಏನಾಗಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಸೊ ಇದೆಲ್ಲ ಯಾರಿಗೂ ಗೊತ್ತಿರುತ್ತೆ ಅಂತಂದರೆ ಪೊಲೀಸವರು ಏನು ತನಿಖೆ ಮಾಡ್ತಿದ್ದಾರೆ ಅವ್ರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಸಾಕ್ಷಿ ಆಧಾರಗಳ ಮೇಲೆ ಅವರು ಎಲ್ಲದನ್ನು ತೂಕ ಮಾಡ್ತಾರೆ. ಸೊ ಅಲ್ಲಿವರೆಗೆ ನಾವು ಇದ್ರ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ. ದರ್ಶನ್ ಸರ್ ಇದನ್ನು ಮಾಡಿದರೆ ಅದಕ್ಕೆ ಖುಷಿ ಆಯಿತು, ಇಲ್ಲ ಇಲ್ಲ, ಅವ್ರು ಮಾಡಿದ್ದಾರೆ ಅಂತಲೇ ಅವನು ಹೇಳ್ತಿಲ್ಲ, ಮಾಡಿಲ್ಲ ಅಂತಲೂ ಹೇಳ್ತಿಲ್ಲ. ಇದು ತನಿಖೆಯಲ್ಲಿದೆ, ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಾಗಲ್ಲ. ಆದರೆ ಕೋಪ ಅಂತೂ ಮಾಡ್ಕೊಂಡಿದ್ದಾರಲ್ವ ಮೆಸೇಜಸ್ ಬಂದಿದ್ದಕ್ಕೆ. ಸೊ ಆ ರೀತಿಯ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಬರಬೇಕು ನಮ್ಮ ಕಾನೂನಲ್ಲೂ ಅಂತ ನನಗೆ ಇಷ್ಟ. ಆ್ಯಂಡ್ ದರ್ಶನ್ ಸರ್ ಪಾಲಿಟಿಕ್ಸ್ಗೆ ಬರಬೇಕು ಅನ್ನೋದು ನಿಮಗೆ ನಿಮ್ಮ ಒಂದು ಅಭಿಪ್ರಾಯ? ಎಸ್ ಮ್ಯಾಮ್, ನನಗೇನು ಅನಿಸುತ್ತೆ ಅಂದರೆ ಅವ್ರು ಹೊರಗೆ ಬಂದಮೇಲೆ ತುಂಬಾ ಡಿಫ್ರೆಂಟ್ ಆಗಿರೋ ವ್ಯಕ್ತಿ ಆಗ್ತಾರೆ. ಆ್ಯಂಡ್ ತುಂಬಾ ಅವ್ರು ಕಲಿತಾರೆ, ಈಗ ಆಲ್ರೆಡಿ ಅವ್ರು ಕಲಿತಾ ಇರ್ತಾರೆ ಇಷ್ಟೊಂದು. ಸೊ ಐ ವಿಶ್ ಹಿಮ್ ಹಿ ವಿಲ್ ಕಮ್ ಬ್ಯಾಕ್ ಕ್ಲೀನ್ ವಿತ್ ಅ ಸ್ಮೈಲ್ ಆನ್ ಹಿಸ್ ಫೇಸ್.